ಸರ್ ಹೇಳ್ತಾ ಇದ್ರಿ ಈ ಟ್ರಂಕಿನ ವಿಷಯ ಹ್ಮ್ ಏನು ಟ್ರಂಕಲ್ಲಿ ನಿಧಿ ಅದು ನಿಧಿ ತುಂಬಿಟ್ಟು ಊರಿಂದ ಒಂದು ಒಂದು ಎರಡು ತಿಂಗಳು ನಿಧಿ ಕಾಸು ಕೊಟ್ಟು ಕೊಂಡ್ಕೊಳ್ಳೋಕೆಲ್ಲೋ ಇದು ಕದ್ದಿದ್ದಿದೆ ಅದಕ್ಕೆ ಟ್ರಂಕಿನ ಕತ್ತಿನಲ್ಲಿ ಅದು ಏನಾಗೋದು ಈ ಟ್ರಂಕಲ್ಲಿ ನನ್ನ ಬೇಗ ಮುಗಿಸ್ಬಿಡ್ತಿದ್ದೆ ಚಟದ ವ್ಯಕ್ತಿ ನಾನು ಮೂರು ನಾಲ್ಕು ಉಂಡೆ ಇನ್ನೊಂದು ಏನೋ ಒಂದೆರಡು ಮೂರು ಐತಿ ಚಪ್ಪಲ ಜಾಸ್ತಿ ಚಪ್ಪಲ ಜಾಸ್ತಿ ಆಮೇಲೆ ಊಟ ಬರೀ ಮುದ್ದೆ ಸಾರು ಅನ್ನ ಅಲ್ಲಿ ಇನ್ನೇನು ಒಪ್ರೂಪು ಕಾಸು ಉಳಿಸ್ಕೊಂಡು ಹೋದ್ರೆ ಒಂದು ಇಡ್ಲಿ ತಿಂದರೆ ಹೌದು ನಾ ನಮಗೆಲ್ಲ ನನಗಿಂತ ಬಡವರು ನನಗಿಂತ ಸುಮಾರಾಗಿರೋರು ಇರೋರು ಹಿಂಗೆ ದೊಡ್ಡ ಒಟ್ಟಿಗೆ ಐದು ಆರು ಜನ ಏಳು ಎಂಟು ಜನ ಒಂದು ರೂಮಲ್ಲಿ ಇರ್ತಿದ್ ನಾವೆಲ್ಲ ಏನು ಎಲ್ಲರ ಜೊತೆಲ್ಲೂ ಒಟ್ಟಿಗೆ ಎರಡು ಜೊತೆ ಬಟ್ಟೆ ಒಬ್ಬೊಬ್ಬರು ಒಂದು ಟ್ರಂಕು ಪುಸ್ತಕಗಳಿದೆಲ್ಲ ಈ ಟ್ರಂಕ್ ಹೆಂಗಿರವು ಅಂದ್ರೆ ಆ ಕಾಲದಲ್ಲಿ ತೊಗೊಂತಿ ಟ್ರಂಕ್ ಗೊತ್ತಿರಬಹುದು ದೊಡ್ಡ ಬೀಗ ಬೀಗ ಅಂತ ಕೊಡೋರು ಹಾಕೊಂಡ್ರ ಹೆಂಗೆ ಮಾಡೋದು ಈಗ ನನ್ನ ಭಾಳ ಬಹಳ ತಂದಲ್ಲಿ ತಂದದಲ್ಲಿ ಒಳಗಡೆ ಇಟ್ಕೊಂಡ್ರು ನಿಪ್ಪಟ್ಟು ಚಕ್ಲಿ ಏನೋ ಎಲ್ಲ ರುಚಿ ಇತ್ತು ಅಂತ ಹೇಳ್ಬೇಡಿ ಕಟುಂಬ ಅಂತ ಕಡಿಬೇಕಾಯ್ತು ಆದ್ರೆ ಏನೂ ಸಿಗದೆ ಸಿಕ್ಕು ಅದು ಎಂಥ ಆನಂದ ಅಲ್ಲ ನಾನು ಮುಗಿದೋದ್ಮೇಲೆ ಏನು ಮಾಡೋದು ಸೊ ಯಾವುದನ್ನು ಸ್ಕೂಲಿಗೆ ಚಕ್ಕರ್ ಏನು ಕೆಂಪೇಜಾರಲ್ಲ ಯಾಕಂದ್ರೆ ನಾವು ಓದ್ರೂ ಕಲಿಯೋದಷ್ಟೇ ಓದಿದ್ರೂ ಕಲಿಯೋದಷ್ಟೇ ಪಾಸ್ ಮಾಡ್ತಿದ್ರು ಆಮೇಲೆ ಅನಿವಾರ್ಯವ ಪಾಸ್ ಮಾಡೋದು ಎಸ್ ಎಲ್ ಸಿಲ್ ಮಾತ್ರ ನೋಡ್ಕೊಳ್ಳೋಣ ಒದೆಗೆ ಬೀಳ್ತದೆ ಸ್ವಲ್ಪ ಒದೆ ಬಿದ್ದರು ಏನು ತಿಂತಿಲ್ಲ ಅಂದ್ಕೊಂಡು ಸೊ ಇವರೆಲ್ಲ ಹೋಗೋದು ಕಾಯ್ದಿವೆ ರೂಮಲ್ಲಿ ನಮಗೆಲ್ಲರೂ ಬೀಗ ಏನಿಲ್ಲ ರೂಮ್ಗೆ ಈ ಕದಿಬೇಕೆಲ್ಲ ಹೆಂಗೆ ನೋಡಿ ಇಷ್ಟು ನಾಲೆಡ್ಜ್ ಇದೆ ಓದಕ್ಕೆ ನಾಲೆಡ್ಜ್ ಇರಲಿಲ್ಲ ಮುಂದಗಡಿಂದ ಕದ್ರೆ ಗೊತ್ತಾಗುತ್ತೆ ಬೀಗ ಹೊಡೆದ್ರೆ ಗೊತ್ತಾಗುತ್ತೆ ಬೇಡ ಒಂದು ಮಳೆ ಹುಡುಕಂಡು ಎಲ್ಲೆಲ್ಲೋ ಬಿದ್ದಿರೋದು ಬಿಲ್ಡಿಂಗ್ ಕಟ್ಟತ್ತವ ಆ ಮಳೆ ತಗೊಂಡು ಹಿಂದ್ಗಡೆಗೆ ತಿರುಗಿಸ್ಕೊಂಡೆ ಆ ಹಿಂದ್ಗಡೆನೂ ಅವರು ಚಿಲ್ಕಿತ್ತ ಮಳೆ ಆಡ್ತಿದ್ದಾರೆ ಗೊತ್ತಾ ಹಿಂಗೆ ಎತ್ತದಾಗ ಅದನ್ನು ಒಂದು ಕಡೆ ಹಿಡ್ಕಂಡು ಹಿಂಗೆ ಹೊಡೆದ್ರೆ ಅದು ಬಂದ್ಬಿಡ್ತದೆ ಆ ಕಡೆ ಎರಡು ಹಿಂಗೆ ಬಂದ್ಬಿಡ್ತವೆ ಹೌದು ಇದು ಕಡೆಯಿಂದ ತೆಗ್ಯೋದು ಗೊತ್ತಾಗಲ್ಲ ಆ ಕಡೆ ಏ ಬೀಗ ಬೀಗ ಆ್ಯಸಿಟೀಸ್ ಹಂಗೆ ಇರ್ತದೆ ಅದ್ರಾಗ ಎಷ್ಟು ಬೇಕೋ ಅಷ್ಟು ಗೊತ್ತಾಗಬಾರದು ಎಲ್ಲ ತೊಗೊಳಂಗಿಲ್ಲ ಯಾವ ಮಾರ್ಸ ಅರ್ಧ ಮುರ್ಕೊಂಬಿಡೋದು ಅರ್ಧ ಅವನೇ ತಿಂದವನೇನೋ ಅವನೇನೋ ಹೀಗೆ ಐದು ಆರು ವಿದ್ಯಾರ್ಥಿಗಳ ಜೊತೆ ಎಲ್ಲ ಮಾಡ್ಬಿಡ್ತಿದ್ದೆ ಮಳೆ ಬಟ್ ನಾನು ಒಂದು ತಪ್ಪು ಮಾಡಿದ್ದು ಆ ಮಳೆ ತೆಗಿಯೋದು ಮತ್ತು ಆ ಕಲ್ಲನ್ನ ರೂಮಲ್ಲೇ ಇಟ್ಬಿಟ್ಟಿದ್ದೆ ಅಲ್ಲಿ ಇಲ್ಲಿ ಹುಡ್ಕೋದು ಯಾಕೆ ಎಮರ್ಜೆನ್ಸಿಗೆ ಅಂತ ಇದು ಒಂದು ಸ್ವಲ್ಪ ಅಂದರೆ ನಾವು ಒಂದು ಸ್ವಲ್ಪ ದಿವಸ ಆದಮೇಲೆ ಇವಾಗ ಏನೋ ನಡೀತಾ ಇದೆಯಲ್ಲ ಬೀಗ ಬೀಗ ಹಂಗೆ ಇದೆ ನಾವು ತಿಂಡಿ ಇದ್ದಿದ್ದು ಎರಡು ಅವ್ರು ಹೇಳ್ಸ್ಕೊಂಡು ಹೋಗಿರ್ತಾರೆ ಪಾಪ ಎರಡು ತಂಬಿಟ್ಟಿದ್ದು ಬೀಗ ನಾನು ತಿರ್ಗ ಮಳೆ ಹೊಡೆದ್ಬಿಡ್ತಿದ್ದಲ್ಲ ಹಂಗೇನೇ ಇದ್ರಗಡೆ ಸಿಕ್ಕಾಗ ಏನಾದರೂ ಮಾತುಕತೆ ಅವ್ರದ್ದು ನಿಮ್ಮ ಜೊತೆಗೆ ಇಲ್ಲ ಇದೇನು ಯೋಚನೆ ಮಾಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ನಾ ಕದ್ದು ನಾನು ಹೇಳೋಕ್ಕಾಗುತ್ತೆ ನಾನು ಅಲ್ಲ ನಿಮ್ಗೆ ಕೇಳಿ ಯಾರು ತಿನ್ಬಿಟ್ಟು ಹೆಂಗೆ ಅಂತ ಗೊತ್ತಿಲ್ಲ ಹೇಳೋರು ಏನು ಹೆಂಗಾಗುತ್ತಾ ನಿಮ್ದು ತಿನ್ಕೊಂಡಿರ್ತೀರಿ ನೀವು ಬಿಟ್ರ ಯಾರಿಗೋ ಕೊಟ್ಟಿರ್ತೀರ ತಿನ್ಕೊಂಡ್ತೀನಿ ನನ್ನ ನೋಡಿ ಎಲ್ಲ ಮುಗ್ದೆ ಹೋಯ್ತು ಅಂತ ಹೇಳಿ ಹಿಂಗೆ ತಪ್ಪಿಸ್ಕೊತಿದ್ವಿ ಇಂಥ ಐಡಿಯಾ ಬಳಕೆ ಮಾಡಿದ್ರಾ ಕೆಲ ಕಡೆ ಯೂಸ್ ಮಾಡಿದ್ವಿ ಅದು ಗೊತ್ತಾಗಿ ಆಮೇಲೆ ಬೈಯೋದು ಅದೆಲ್ಲ ಅದೇ ಸ್ಟೇಜ್ ಬೈಯೋದು ಗಿಯ್ಯೋದು ಎಲ್ಲ ಆಯ್ತು ದೂರ ಹೋಯ್ತು ಮೇಷ್ಟ್ರುಗಳಿಗೆ ಆಮೇಲೆ ನಾ ಹೇಳಿದೆ ತಿನ್ನೋ ಪದಾರ್ಥ ಇಡದೇ ಇದ್ರೆ ನಾನು ನಾ ನಂದು ಮುಗಿದು ಹೋಗಿತ್ತು ನೀವು ಕೇಳಿದ್ರು ಕೊಡ್ತಿದ್ರಾ ಇಲ್ಲ ತಿಂದೆ ತಪ್ಪಾಗಿದೆ ಬಿಟ್ಟು ನಮ್ಮನೆಯಿಂದ ತಂದಾಗ ಇಸ್ಕೊಡ್ತೀನಿ ಬಿಡಿ ನಿಮ್ಗೆ ಇಸ್ಕೊಂಡು ಆ ಥರದ್ದು ಏನೋ ಸಮಾಧಾನ ಆಯಿತು ಬೈದರೂ ಅದೇ ಕೊಟ್ಟರು ಆಯಿತು ಇದ್ರದ್ದು ಕತೆ ಮುಂದುವರೆದು ಭಾಗ ಚೆನ್ನಾಗಿದೆ